ಇತ್ತೀಚಿನ ದಿನಗಳಲ್ಲಿ ದೇಶದ ವಿವಿಧೆಡೆ ರಾಜ್ಯದ ಅನೇಕ ಕಡೆ ಮಹಿಳೆಯರ ಮೇಲೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ವರದಕ್ಷಿಣೆ ಕಿರುಕುಳದಂತಹ ಪ್ರಕರಣಗಳು ಹೆಚ್ಚುತ್ತಿವೆ ಅದರಲ್ಲಿಯೂ ಸಾಮೂಹಿಕ ಅತ್ಯಾಚಾರ ಯುವತಿಯರ ಮಾರಾಟ ಮತ್ತಿತರೆ ದೌರ್ಜನ್ಯಗಳು ವರದಿಯಾಗುತ್ತಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ನಮ್ಮ ಕಣ್ಣಿಂದ ನೋಡಿದ್ರೆ ಅಲ್ವಾ ಸರ್ ನಮ್ಮ ಮಗು ಈ ರೀತಿ ಆಯ್ತಲ್ವಾ ತಂದೆ ವಯಸ್ಸವರು ಅವರು ಅಸಭ್ಯವಾಗಿ ವರ್ತನೆ ನಡ್ಕೊಳ್ಳೋದು ಆ ರೀತಿ ಎಲ್ಲ ಮಾಡೋದು ಇಂತಹ ಅಮಾನವೀಯ ದುಷ್ಕೃತ್ಯಗಳಲ್ಲಿ ಭಾಗಿಯಾದ ಕಿಡಿಗೇಡಿಗಳಿಗೆ ಇಂತಹುದೇ ಕಾಲಮಾನ ಸ್ಥಳ ಲಜ್ಜೆ ಎಂಬುದಿಲ್ಲವೆನ್ನುವುದಕ್ಕೆ ಇತ್ತೀಚಿನ ವರದಿಗಳೇ ಜ್ವಲಂತ ಉದಾಹರಣೆ ಮೇಲ್ನೋಟಕ್ಕೆ ಈ ದುಷ್ಕೃತ್ಯಗಳಿಗೆ ಇಂದಿನ ಸಮಾಜದಲ್ಲಿನ ಓರೆ ಕೋರೆಗಳ ಬಗ್ಗೆ ಮಾತುಗಳು ಕೇಳಿ ಬರುತ್ತಿವೆಯಾದರೂ ಹಲವು ಪ್ರಕರಣಗಳಲ್ಲಿ ಸರಿಯಾದ ಕಾರಣಗಳು ಅಲಭ್ಯ ಕೆಲ ಪ್ರಕರಣಗಳಲ್ಲಿ ಅತ್ಯಾಚಾರದ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ ನಿಜವಾಗಿಯೂ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚುವುದು ಘಟನೆ ನಡೆಯದಂತೆ ತಡೆಯುವುದು ಪೊಲೀಸ್ ಇಲಾಖೆಗೆ ಸವಾಲೇ ಸರಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಹತ್ತು ಹಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ದಾಪುಗಾಲಿಟ್ಟಿದೆ ಸಮಾಜದ ವಿವಿಧ ಸ್ಥರಗಳಲ್ಲಿ ಕಾರ್ಯನಿರ್ವಹಿಸುವ ಯುವತಿಯರು ಮಹಿಳೆಯರಿಗಾಗಿ ವಿಶೇಷ ಗಸ್ತು ವಾಹನ ಮಹಿಳಾ ಪೊಲೀಸ್ ಜಾಗೃತ ದಳ ಪರಿಚಯಿಸಲು ಇಲಾಖೆ ಮುಂದಾಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಅರಿವು ಎಂಬ ಅಭಿಯಾನವನ್ನು ನಮ್ಮ ಇಲಾಖೆ ಪ್ರಾರಂಭಿಸಿದೆ ಇದಲ್ಲದೆ ಹಿರಿಯ ನಾಗರಿಕರ ರಕ್ಷಣೆಗೂ ಮತ್ತು ಅಗತ್ಯ ಸೇವೆಗಳ ಸಹಾಯಕ್ಕಾಗಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ನಿಮ್ಮೊಂದಿಗೆ ಯಾರಾದರೂ ಅಸಭ್ಯವಾಗಿ ನಡೆದುಕೊಂಡಲ್ಲಿ ಕೂಡಲೇ ಹತ್ತಿರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ರಾತ್ರಿ ಹೊತ್ತು ಒಂಟಿಯಾಗಿ ಓಡಾಡುವ ಸಮಯ ಬಂದಲ್ಲಿ ಸ್ವಯಂ ರಕ್ಷಣೆಗಾಗಿ ಪೆಪ್ಪರ್ ಸ್ಪ್ರೇಯಂತಹ ಸಾಧನೆಗಳನ್ನು ಬಳಸಿರಿ ನೀವು ಹಿರಿಯ ನಾಗರಿಕರಾಗಿದ್ದು ಒಂಟಿಯಾಗಿ ವಾಸಿಸುತ್ತಿದ್ದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಾಸ್ತವ್ಯವನ್ನು ಅಧಿಕಾರಿಗಳಿಗೆ ತಿಳಿಸಿರಿ ಮತ್ತು ತುರ್ತು ಸಂದರ್ಭಕ್ಕಾಗಿ ಠಾಣೆಯ ಫೋನ್ ನಂಬರ್ ಅನ್ನು ಮನವರಿಕೆ ಮಾಡಿಕೊಳ್ಳಿ ಕಳೆದ ಕೆಲ ವರ್ಷಗಳಿಂದ ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ ಮುಖ್ಯವಾಗಿ ಇಂತಹ ಪ್ರಕರಣ ನಡೆದಾಗ ಸ್ನೇಹಿತರು ಇಲ್ಲವೇ ಸಂಬಂಧಿಕರೊಂದಿಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾನಸಿಕವಾಗಿ ಕುಗ್ಗದೆ ಧೈರ್ಯದಿಂದ ದೂರು ನೀಡಬೇಕು ಹಿಂದಿನಿಂದಲೂ ಮಹಿಳೆಯರಿಗೆ ದೈವಿಕ ಸ್ಥಾನ ನೀಡಿರುವ ಸಮಾಜ ಆಕೆಯನ್ನು ಗೌರವದಿಂದ ಕಾಣಬೇಕು ಈ ದಿಸೆಯಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ಜವಾಬ್ದಾರಿ ಮಹತ್ತರವಾದದ್ದು ಬನ್ನಿ ಮಹಿಳೆಯರನ್ನು ರಕ್ಷಿಸೋಣ ಮಹಿಳೆಯರನ್ನು ಗೌರವಿಸೋಣ ಮಹಿಳೆಯರ ರಕ್ಷಣೆಯ ಹೊಣೆ ಹೊತ್ತಿರುವ ಪೊಲೀಸರೊಂದಿಗೆ ಕೈಜೋಡಿಸೋಣ